ಬಹಳ ಪಾಸಿಟಿವ್ ನೋಟ್ ಖುಷಿ ವಿಚಾರದೊಂದಿಗೆ ಶುರು ಮಾಡ್ತಾ ಇದ್ದೀನಿ ಬ್ರೇಕಿಂಗ್ ನ್ಯೂಸ್ ನ ಯಾಕೆಂದ್ರೆ ಕರ್ನಾಟಕದ ಈ ಲಾಕ್ ಡೌನ್ ಇವತ್ತು 3ನೇ ದಿವಸ ಜನ ತುಂಬಾ ಕೋಆಪರೇಟ್ ಮಾಡುತ್ತಿದ್ದಾರೆ ಅನ್ನೋ ಸುದ್ದಿ ಬರ್ತಾ ಇದೆ ನಾಗರಿಕರು ಸಹಕರಿಸುತ್ತಿದ್ದಾರೆ ನಿನ್ನೆಯಿಂದ ಲಾಕ್ ಡೌನ್ ಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತ ಆಗ್ತಾ ಇದೆ ಬ್ರೇಕಿಂಗ್ ನ್ಯೂಸ್ गुड मूव हम नोड़क हाद्रे नागरिक अर्थक तिलवड़े चलते लाक डौन स्वयं प्रेरित कूड़ा क्षण के अद्को पोलिस अथवा गाड़ी सीज़ी अंदो अथवा फैन आती बेरे विचार बट स्टील जन होरगडे ओडाड़ोद कड़मे कड़े असड्डेतन के तोर्तार शिवाजी नगर दी रूल ब्रेक आगती बलभग नोड़ता एला कड़े पोलिस हद्दीन कण्डिट्टिद्दारे नेन्ने शिवाजी नगर कड़े ओ अंत जन बंदिद्रु इवत्तु हद्दीन कण्डिट्टिद्दारे अगत्य सामग्रिगळ खरीदिगू जनरिंद नीरस प्रतिक्रिये नीरस प्रतिक्रियेनक्किंत उत्तम रेस्पॉन्ड अंद्रे अवरिगे ओंदिन बंदिरोन मूर् नाल्कु दिन तगोंडोगि इट्कोता इद्दारे प्रतिदिन बर्ता इल्ल केलवु कडे मारुकट्टेयल्लू कूड जन विरळवागि ओडाडुत्तिद्दारे वेरी गुड जन अर्थ माड्कोंडिद्दारे प्रतिदिन बंद तक अंत सारी बंद मूर्नाकु दिन तक प्रतिदिन ओंत ओडाड़ी जो दुड मट के मार्केट क्लोज आगे हेगी दिन मुंचे अंत वु बलभग तोरस्ता यड़भगे विरल जनर ओडाट अल ओडाड़े और बरतार तकोतर जो सूम्ने वेहिकल तरंगल सवि सवि संख्य वेहिकल सीज़ आगे लक्ष लक्ष कोटी फाइन कलेक्ट आगे बेंगलूर कथे बेरे ऊर चामराजनगर दृश्य बरता है नोड़ चामराजनगर हेसर्गस्टे लॉकडाउन आगो अनस्ता है चामराजनगर बेल्लम बेळग्गे दृश्य इत पक्कदल्ली चामराजेश्वर देवस्थान इदे देवस्थान के होंदिकोंडिरुव मार्केट अदु आईडी रस्ते कंप्लीट आगि ಅಲ್ಲೆಲ್ಲ ಹೇಗಿದೆ ಅಂದ್ರೆ ಹೀಗಿದೆ ಕಥೆ ಅದು ಅಗತ್ಯ ವಸ್ತುಗಳನ್ನು ಕೊಳ್ಳೋಕೆ ಜನ ಮುಗಿಬಿದ್ದಿದ್ದಾರೆ ನಗರದ ಇದು ದೊಡ್ಡ ಅಂಗಡಿ ಬೀದಿ ಇದು ಆ ಬೀದಿಯಲ್ಲಿ ಓ ಜನ ಜಾತ್ರೆನೇ ಇದು ಅಂಗಡಿ ಮುಂಗಟ್ಟುಗಳ ಮುಂದೆ ಜನ ಕರೋನಾ ನಿಯಮಗಳನ್ನು ಗಾಳಿಗೆ ತೂರಿ ಅಗತ್ಯ ವಸ್ತುಗಳನ್ನು ಖರೀದಿಗೆ ತೊಡಗಿದ್ದಾರೆ ನಾಳೆಯಿಂದ ಜಿಲ್ಲೆಯಲ್ಲಿ 4 ದಿನ ಕಂಪ್ಲೀಟ್ ಲಾಕ್ ಡೌನ್ ಇರುತ್ತೆ ಓಹೋ ಅದು ಕೋಡ್ ಬಂದ್ರು ಈ 4 ದಿನ ಏನು ಸಿಗಲ್ವಲ್ಲ ಎಲ್ಲ ತಗೊಂಡ ಹೋಗೋಣ ಅಂತ ಹೀಗಾಗಿ ಇವತ್ತೇ ಹೆಚ್ಚಿನ ಸಂಖ್ಯೆಯಲ್ಲಿ ಮಾರ್ಕೆಟ್ ಗಳಲ್ಲಿ ದೊಡ್ಡ ಅಂಗಡಿ ಬೀದಿ ಚಿಕ್ಕ ಅಂಗಡಿ ಬೀದಿ ಅಲ್ಲಿ ಪಕ್ಕ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಇತ್ತು ಹಳೆದು ಮಾರಮ್ಮ ದೇವಸ್ಥಾನ ಎಲ್ಲಾ ಕಡೆ ಜನ 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 ಯಾಕೆ ಅಂದ್ರೆ ನಾಳೆಯಿಂದ 4 ದಿನ ಕಂಪ್ಲೀಟ್ ಲಾಕ್ ಡೌನ್ ಈ ಶಿವಮೊಗ್ಗ ತರ ಅಲ್ಲೂ ಹಾಗೆ ಅಲ್ಲ ವಾರದಲ್ಲಿ 3 ದಿನ ಬಿಟ್ರೆ 4 ದಿನ ಅಲ್ಲೂ ಲಾಕ್ ಡೌನ್ ಆಗುತ್ತೆ ಸೋ ಹಾಗಾಗಿ ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ಕಂಪ್ಲೀಟ್ ಲಾಕ್ ಡೌನ್ ಚಾಮರಾಜನಗರ ಈ ಕಡೆ ಶಿವಮೊಗ್ಗ ಎಲ್ಲ ಸೋಮವಾರ ಮಂಗಳವಾರ ಬುಧವಾರ ಬಿಡ್ತಾರೆ ತಗೊಂಡೋಕೆ ಹಾಗಾಗಿ ಇವತ್ತು ಬಂದ್ರು ಎಲ್ಲರೂ ತಗೊಂಡ ಹೋಗೋಣ ನಾಳೆ ಇನ್ ಸಿಗಲ್ಲ ಏನೇನು ಬೇಕಾಗುತ್ತೋ ಏನೋ ಏನು ಬೇಕು ಅಂತ ನಿರ್ದಿಷ್ಟವಾಗಿ ಗೊತ್ತಾಗಿರಲ್ಲ ಬಟ್ ಸಿಗದೆ ಹೋದ್ರೆ ನಮಗೆ ಬೇಕಾಗ್ಬಿಟ್ರೆ ಆಮೇಲೆ ಒದ್ದಾಡಬೇಕಾಗಿದ್ರೆ ಅಥವಾ ಆಮೇಲೆ ಇನ್ನೆಲ್ಲೋ ಜಾಸ್ತಿ ಕಾಸು ಕೊಟ್ಟು ತಗೊಳ್ಳಂಗ ಆಗ್ಬಿಟ್ರೆ ಈ ತರದಲ್ಲ ನಮ್ಮ ಜನಕ್ಕೆ ಇರುತ್ತೆ ಸೋ ಹಾಗಾಗಿ ಓಡ್ ಬಂದ್ರು ತಗೊಂಡ ಹೋಗೋಣ ಅಂತ ಹಾಗಾಗಿ ದೇವಸ್ಥಾನ ಸುತ್ತಮುತ್ತ ಅಲ್ಲೆಲ್ಲ ಗಣೇಶ ಕೂರಿಸ್ತಾರೆ ದೊಡ್ಡ ದೇವ ಗಣೇಶ ಇಲ್ಲ ಆ ರೋಡ್ ಇದು ಸೋ ಅಲ್ಲೆಲ್ಲ ಫುಲ್ಲು ಇವಾಗ ಮಾರ್ಕೆಟ್ ಜನ ಮುಗಿಬಿದ್ದಿದ್ದಾರೆ ಕೊಂಡುಕೊಳ್ಳಕ್ಕೆ ಎರಡರಿಂದ 18 ವರ್ಷದ ವಯಸ್ಸಿನವರಿಗೆ ಕರೋನಾ ಲಸಿಕೆ ಎರಡು ಮತ್ತು ಮೂರನೇ ಹಂತದ ಕ್ಲಿನಿಕಲ್ ಪ್ರಯೋಗಕ್ಕೆ ಈಗ ಅನುಮತಿ ಕೊಡಲಾಗಿದೆ ಕೋವ್ಯಾಕ್ಸಿನ್ ಪ್ರಯೋಗಕ್ಕೆ ಅನುಮತಿ ನೀಡಿದೆ ಎಸ್ಇಸಿ ಬ್ರೇಕಿಂಗ್ ನ್ಯೂಸ್ ಕ್ಷಣದ ಬೆಳವಣಿಗೆ 2 ರಿಂದ 18 ವರ್ಷದ ವಯಸ್ಸಿನವರಿಗೆ ನೆನ್ನೆ 12 ರಿಂದ 18 ಭಾರತ್ ಬಯೋಟೆಕ್ ಅವರು ಈಗಾಗಲೇ 380 ಮಕ್ಕಳ ಮೇಲೆ ಪ್ರಯೋಗ ಮಾಡುತ್ತಿದ್ದಾರೆ ಅಂತ ಸುದ್ದಿ ಸಿಕ್ತಿತ್ತು ಇವಾಗ 2 ರಿಂದ 18 ವರ್ಷ ಕರೋನಾ ಲಸಿಕೆ ಕೊಡೋದಕ್ಕೆ 2 ಮತ್ತು 3ನೇ ಹಂತದ ಕ್ಲಿನಿಕಲ್ ಪ್ರಯೋಗಕ್ಕೆ ಅನುಮತಿ ಕೊಟ್ಟಿದ್ದಾರೆ ಅಂತ ಕೋವ್ಯಾಕ್ಸಿನ್ ಅದು ಭಾರತ್ ಬಯೋಟೆಕ್ ಅವರದೇ
ಈ ಪ್ರಯೋಗಕ್ಕೆ ಅನುಮತಿಯನ್ನು ನೀಡಿದೆ ಎಸ್ಸಿಸಿ ಲಸಿಕೆ ಬಳಕೆ ನಿರ್ಧರಿಸುವಂತ ಸಬ್ಜೆಕ್ಟ್ ಎಕ್ಸ್ಪರ್ಟ್ ಕಮಿಟಿ ಭಾರತ್ ಬಯೋಟೆಕ್ ಉತ್ಪಾದಿಸುತ್ತಾ ಇರುವಂತ ಕೋವ್ಯಾಕ್ಸಿನ್ ಇದು ದೆಹಲಿ ಪಾಟ್ನಾ ನಾಗ್ಪುರ ಸೇರಿದಂತೆ ಹಲವು ಕಡೆ ಈ ಪ್ರಯೋಗವನ್ನು ಮಾಡುತ್ತಿದ್ದಾರೆ ಒಟ್ಟು 525 ವಿಷಯಗಳ ಮೇಲೆ ನಡೆಯುವಂತ ಪ್ರಯೋಗ ಬಿಕಾಸ್ ದೊಡ್ಡವರ ಮೇಲೆ ಬೇರೆ ಚಿಕ್ಕವರ ಮೇಲೆ ಬೇರೆ ಹಾಗಾಗಿ ತುಂಬಾ ಕ್ಲಿನಿಕಲ್ ಟ್ರಯಲ್ ನಡೆಯಬೇಕು ಸುರಕ್ಷತೆ ಪ್ರತಿಕ್ರಿಯೆ ಇಮ್ಯುನಿಟಿ ಜೊತೆಗೆ ಎಲ್ಲದರ ಮೇಲೆ ಪ್ರಯೋಗ ನಡೆಯುತ್ತೆ ಅಮೆರಿಕಾದ ಬಳಿಕ ಕ್ಲಿನಿಕಲ್ ಟ್ರಯಲ್ಗೆ ಭಾರತ ಇದೀಗ ಒಪ್ಪಿಗೆ ಕೊಟ್ಟಿದೆ ಬಿಕಾಸ್ ಈಗಾಗಲೇ ಅಮೆರಿಕದಲ್ಲಿ ನಡೀತಾ ಇದೆ ಅದು ಈಗಾಗಲೇ 2 ರಿಂದ 18 ವಯಸ್ಸಿನವರಿಗೆ ಫೈಜರ್ ಲಸಿಕೆಯನ್ನು ಬಳಸೋದಕ್ಕೆ ಅನುಮತಿಯನ್ನು ಕೊಡಲಾಗಿದೆ ಅಮೆರಿಕಾ ಇಲ್ಲಿಗ ಭಾರತ್ ಬಯೋಟೆಕ್ ಉತ್ಪಾದಿಸ್ತಾ ಇರುವಂತಹ ಕೋವ್ಯಾಕ್ಸಿನ್ ಅದನ್ನು ಬಳಕೆಗೆ ಇದೀಗ ಸಬ್ಜೆಕ್ಟ್ ಎಕ್ಸ್ಪರ್ಟ್ಗಳೇನಿದ್ದಾರೆ ಎಸ್ಸಿಸಿ ಇದನ್ನು ಎಕ್ಸ್ಪರ್ಟ್ ನಿರ್ಧಾರ ಮಾಡೋರು ಅವರಿಗೆ ಅದಕ್ಕೆ ಕ್ಲಿನಿಕಲ್ ಟ್ರಯಲ್ಗೆ ಮುಂದಾಗಿದ್ದಾರೆ ದೆಹಲಿ ಪಾಟ್ನಾ ನಾಗ್ಪುರ ಸೇರಿದಂತೆ ಹಲವಾರು ಕಡೆ ಈ ಪ್ರಯೋಗ ನಡೀತಾ ಇದೆ 525 ವಿಷಯಗಳ ಮೇಲೆ ನಡೆಯುವಂತಹ ಪ್ರಯೋಗ ಇದು ಇಟ್ ಟೇಕ್ಸ್ ಟೈಮ್ ಸುರಕ್ಷತೆ ಭಾಳ ಇಂಪಾರ್ಟೆಂಟು ಪ್ರತಿ ಅದು ಹೇಗೆ ರಿಯಾಕ್ಟ್ ಮಾಡುತ್ತೆ ಇಂಪಾರ್ಟೆಂಟು ಯಾವ ಮಕ್ಕಳು ಬೇರೆ ಬೇರೆ ಕ್ಲೈಮ್ಯಾಟಿಕ್ ಕಂಡೀಷನ್ ಮೇಲೆ ಎಲ್ಲ ಮಕ್ಕಳನ್ನು ಸೆಲೆಕ್ಟ್ ಮಾಡ್ತಾರೆ ನಿನ್ನೆ ಮಾಹಿತಿ ಪ್ರಕಾರ 385 ಮಕ್ಕಳ ಮೇಲೆ ಈ ಪ್ರಯೋಗ ನಡೀತಾ ಇದೆ ಅನ್ನೋ ವಿಷಯ ಗೊತ್ತಾಯಿತು ಸೊ ಹಾಗಾಗಿ ವೆರಿ ವೆರಿ ಕ್ರೂಷಿಯಲ್ ಯಾಕೆ ಇದು ಅಂದರೆ ಈಗ 3ನೇ ಹಂತ ಏನು ಬರ್ತಾ ಇದೆ ಥರ್ಡ್ ಫೇಸ್ ಅಂತ ಏನು ಕರಿತಾ ಇದ್ದೀವಿ ಹಾಗಾಗಿ ಅದು ಮಕ್ಕಳಿಗೆ ಎಫೆಕ್ಟ್ ಆಗುತ್ತೆ ಅಂತ ಒಂದು ನ್ಯೂಸ್ ಏನಿದೆ ಅಥವಾ ಒಂದು ಇನ್ಫಾರ್ಮೇಷನ್ ಏನು ಕೊಟ್ಟಿದ್ದಾರೆ ತಜ್ಞರು ಇದು ಬಹಳ ಬಹಳ ಉಪಯುಕ್ತಕಾರಿ ಭಾರತ್ ಬಯೋಟೆಕ್ ಅವರು ಹೈದರಾಬಾದ್ ಮೂಲದ ಭಾರತ್ ಬಯೋಟೆಕ್ ಕೋವ್ಯಾಕ್ಸಿನ್ ಉತ್ಪಾದನೆ ಮಾಡ್ತಿದ್ದಾರೆ ಅದನ್ನೀಗ ಮಕ್ಕಳ ಮೇಲೆ ಕ್ಲಿನಿಕಲ್ ಪ್ರಯೋಗಕ್ಕೆ ಮುಂದಾಗಿದ್ದಾರೆ 2 ಮತ್ತು 3ನೇ ಹಂತದ ಕ್ಲಿನಿಕಲ್ ಪ್ರಯೋಗ ಇದು ಸೊ ಹಾಗಾಗಿ ವೆರಿ ವೆರಿ ಕ್ರೂಷಿಯಲ್ ಅಮೆರಿಕದಲ್ಲಿ ಈಗಾಗಲೇ ಫೈಜರ್ ಲಸಿಕೆಯನ್ನು ಅವರು ಕೂಡ ಅನುಮತಿಯನ್ನು ಕೊಟ್ಟು ಬಳಸ್ತಿದ್ದಾರೆ ಹಾಗಾಗಿ ನಮ್ಮ ಭಾರತದಲ್ಲಿ ಕೋವ್ಯಾಕ್ಸಿನ್ ಇಲ್ಲದೆ ಉತ್ಪಾದನೆ ಏನಾಗುತ್ತೆ ಕಾದು ನೋಡಬೇಕು ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ದೆಹಲಿಯಿಂದ ಧರ್ಣೇಶ್ ಭೂಕನಕೆರೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ವೆರಿ ಗುಡ್ ಮಾರ್ನಿಂಗ್ ಧರ್ಣೇಶ್ ಒಳ್ಳೆ ಬೆಳವಣಿಗೆ ಇದು ಬಟ್ ಹೇಗೆ ನಡೆಯುತ್ತೆ ಯಾವ್ಯಾವ ಕ್ಲೈಮ್ಯಾಟಿಕ್ ಕಂಡೀಷನ್ಲಿ ಮಕ್ಕಳನ್ನು ಸೆಲೆಕ್ಟ್ ಮಾಡ್ತಾರೆ ಎಷ್ಟು ದಿನ ನಡೆಯುತ್ತೆ ಇದು ಈ 525 ವಿಷಯಗಳು ಅಂದಾಗ ಮಕ್ಕಳ ಮೇಲಂತೂ ತುಂಬ ಕೇರ್ಫುಲ್ಲಾಗಿ ನಡೆಸ್ತೇಬೇಕು ಎಷ್ಟು ದಿನ ಏನಾದರೂ ಡೆಡ್ಲೈನ್ ಇದೆಯಾ ಏನಿದೆ ಇನ್ಫಾರ್ಮೇಷನ್ ಧರ್ಣೇಶ್ ಹರೀಶ್ ಈಗ ಅಮೆರಿಕದಲ್ಲಿ ಫೈಜರ್ ಲಸಿಕೆಗೆ ಏನು ಅನುಮತಿಯನ್ನ ಕೊಟ್ಟಿದ್ರು 2 ವರ್ಷದಿಂದ 18 ವರ್ಷದ ವಯಸ್ಸಿನವರಿಗೆ ಲಸಿಕೆಯನ್ನ ನೀಡಲಿಕ್ಕೆ ಸೊ ಅದೇ ನಿಟ್ಟಿನಲ್ಲಿ ಈಗ ಭಾರತ ಕೂಡ ಹೆಜ್ಜೆ ಇಟ್ಟಿದೆ ಇಲ್ಲೂ ಕೂಡ 2 ರಿಂದ 18 ವಯಸ್ಸಿನವರಿಗೆ ಭಾರತ್ ಬಯೋಟೆಕ್ ಉತ್ಪಾದನೆ ಮಾಡುತ್ತಿರುವಂತಹ ಕೋವ್ಯಾಕ್ಸಿನ್ ಲಸಿಕೆಗಳನ್ನ ಕೊಡಲಿಕ್ಕೆ ಮುಂದಾಗಿದೆ ಅಂದ್ರೆ ಈಗ 2 ಮತ್ತು 3ನೇ ಹಂತದ ಕ್ಲಿನಿಕಲ್ ಪ್ರಯೋಗ ಮಾಡಿ ಅಂತೇಳಿ ಕೋವ್ಯಾಕ್ಸಿನ್ಗೆ ಅಂದ್ರೆ ಭಾರತ್ ಬಯೋಟೆಕ್ಗೆ ಎಸ್ಸಿಸಿ ಸಬ್ಜೆಕ್ಟ್ ಎಕ್ಸ್ಪರ್ಟ್ ಕಮಿಟಿ ಅನುಮತಿಯನ್ನು ನೀಡಿದೆ ಈಗ ಭಾರತ್ ಬಯೋಟೆಕ್ ಇದನ್ನ ಪ್ರಯೋಗಗಳನ್ನ ಮಾಡಬೇಕು 2ನೇ ಹಂತದ ಮತ್ತು 3ನೇ ಹಂತದ ಕ್ಲಿನಿಕಲ್ ಪ್ರಯೋಗಗಳನ್ನ ಮಾಡಬೇಕು ದೆಹಲಿ ಪಾಟ್ನಾ ನಾಗ್ಪುರ ಸೇರಿ ಬೇರೆ ಬೇರೆ ಭಾಗಗಳಲ್ಲಿ ಇಡೀ ದೇಶದಾದ್ಯಂತ ನಡೆಯುತ್ತೆ ಈ ಪ್ರಯೋಗ ಒಟ್ಟು 525 ಸಬ್ಜೆಕ್ಟ್ಗಳು ಅಂತ ನಮ್ಗೀಗ ತಿಳಿದು ಬರ್ತಾ ಇದೆ ಅಂದ್ರೆ ಈಗ ಅದ್ರಲ್ಲಿ ಮುಖ್ಯವಾಗಿ ಈಗ ಸುರಕ್ಷತೆ ಮತ್ತೆ ಅದರ ಪ್ರತಿಕ್ರಿಯೆ ಹೇಗಿರುತ್ತವೆ ಲಸಿಕೆ ತಗೊಂಡ್ಮೇಲೆ ಯಾವ ರೀತಿ ಪರಿಣಾಮಗಳನ್ನ ಬೀರುತ್ತವೆ ಅನ್ನುವಂತಹ ವಿಷಯಗಳು ಸೇರಿದಂತೆ ಒಟ್ಟು 525 ಅಂಶಗಳನ್ನೇ ಎಸ್ಸಿಸಿ ಗುರುತಿಸಿದೆ ಈ 525 ಅಂಶಗಳ ಮೇಲೆ ನೀವು 2 ಮತ್ತು 3ನೇ ಹಂತದ ಕ್ಲಿನಿಕಲ್ ಪ್ರಯೋಗವನ್ನ ಮಾಡಿ ಅಂತೇಳಿ ಭಾರತ್ ಬಯೋಟೆಕ್ ಸಂಸ್ಥೆಗೆ ತಿಳಿಸಿದೆ ಸೊ ಈಗ ಈ ನೀವು ಹೇಳಿದಂಗೆ ಎಷ್ಟು ದಿನದಲ್ಲಿ ನಡೆಯುತ್ತೆ ಅನ್ನುವಂಥದ್ದು ಬಹಳ ಮುಖ್ಯವಾದಂತಹ ಸಂಗತಿ ಮೇ 1ನೇ ತಾರೀಕಿನಿಂದ 18 ವರ್ಷದಿಂದ 44 ವರ್ಷದ ವಯಸ್ಸಿನವರಿಗೆ ಈಗ ಲಸಿಕೆ ಅಭಿಯಾನ ನಡೀತಾ ಇದೆ ಅದು 3ನೇ ಹಂತದ ಲಸಿಕೆ ನೀಡುವ ಅಭಿಯಾನ ಸೊ ಈಗ 2ರಿಂದ 18 ವರ್ಷದವರಿಗೆ ಲಸಿಕೆಯನ್ನು ನೀಡಬೇಕು ಅಂದ್ರೆ ಅದು ಈಗ ಈ ಕ್ಲಿನಿಕಲ್ ಹಂತದ ಪ್ರಯೋಗಗಳು ನಡಿಬೇಕು ಅದಾದ್ಮೇಲೆ ಎಸ್ಸಿಸಿಗೆ ರಿಪೋರ್ಟ್ ಸಬ್ಮಿಟ್ ಮಾಡಬೇಕು ಎಸ್ಸಿಸಿ ಅದನ್ನ ಅನುಮತಿಯನ್ನ ಕೊಟ್ಟ ನಂತರ ಮಾಡಬೇಕಾಗುತ್ತೆ ಸೊ ಪ್ರೋಸೆಸ್ ಸ್ವಲ್ಪ ಸಮಯವನ್ನ ಇಡಬಹುದು ಕ್ಲಿನಿಕಲ್ ಪ್ರಯೋಗವನ್ನ 525 ಸಬ್ಜೆಕ್ಟ್ ಮೇಲೆ ಒಂದ್ ಕಡೆ ಮತ್ತು ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ರೀತಿಯ ಮಕ್ಕಳ ಮೇಲೆ ಪ್ರಯೋಗವನ್ನ ಮಾಡಬೇಕಾಗುತ್ತೆ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಾರ್ತ್ ಇಂಡಿಯಾದ ಸೌತ್ ಇಂಡಿಯಾದ ಕೋಸ್ಟಲ್ ಇಂಡಿಯಾದ ಹೀಗೆ ಬೇರೆ ಬೇರೆ ಭಾಗಗಳಲ್ಲಿ ಮಕ್ಕಳನ್ನ ಸೆಲೆಕ್ಟ್ ಮಾಡಿ ಅವುಗಳಿಗೆ ಅವುಗಳ ಮೇಲೆ ಪ್ರಯೋಗವನ್ನ ಮಾಡಿ ಅವೆಲ್ಲವನ್ನ ಕ್ರೋಢೀಕರಿಸಿ ಒಂದು ವರದಿಯನ್ನ ಸಿದ್ಧಪಡಿಸಿ ಸಬ್ಜೆಕ್ಟ್ ಎಕ್ಸ್ಪರ್ಟ್ ಕಮಿಟಿ ಮುಂದೆ ಭಾರತ್ ಬಯೋಟೆಕ್ ಸಂಸ್ಥೆ ಇಡಬೇಕಾಗುತ್ತೆ ಆಗ ಸಬ್ಜೆಕ್ಟ್ ಎಕ್ಸ್ಪರ್ಟ್ ಕಮಿಟಿಗೆ
ಈ ಒಂದು ವರದಿ ಅಥವಾ ಈ ಕ್ಲಿನಿಕಲ್ ಪ್ರಯೋಗ ಯಶಸ್ವಿ ಅಂತ ಅನಿಸಿದ್ರೆ ಅದು ಅಂತಿಮವಾಗಿ ಲಸಿಕೆಯನ್ನ ಬಳಸಲಿಕ್ಕೆ ಅನುಮತಿಯನ್ನ ಕೊಡುತ್ತೆ. ಸೊ ಈ ಪ್ರೊಸೆಸ್ ನಲ್ಲಿ ಕನಿಷ್ಠ ಒಂದ್ 2-3 ತಿಂಗಳು ಆಗಬಹುದು. ಹರೀಶ್, ಥ್ಯಾಂಕ್ ಯು ಸೋ ಮಚ್. ಧನೇಶ್ ಬುಕ್ಕನಕರೆ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಇನ್ನು ಕೊಪ್ಪಳದಲ್ಲಿ ವೈದ್ಯರ ನಿರ್ಲಕ್ಷ್ಯಕ್ಕೆ ಮಹಿಳೆ ಸಾವನ್ನಪ್ಪಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಆಸ್ಪತ್ರೆಗೆ ಅಡ್ಮಿಟ್ ಮಾಡಿಕೊಂಡಿಲ್ಲ, ಆ ಕಾರಣಕ್ಕೆ ಸಾವಾಗಿದೆ ಅನ್ನೋ ಆರೋಪ. ಕಾರ್ನಲ್ಲೇ ಪ್ರಾಣ ಬಿಟ್ಟಿದ್ದಾರೆ 30 ವರ್ಷದ ಮಹಿಳೆ ರೇಣುಕಾ. ಬ್ರೇಕಿಂಗ್ ನ್ಯೂಸ್. ತೀವ್ರ ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇದ್ರು ರೇಣುಕಾ ಅನ್ನೋರು. ಅವ್ರಿಗೆ 30 ವರ್ಷ, ಹೆಣ್ಮಗಳಿಗೆ 3 ಗಂಟೆ ಕಾದ್ರು, ಆದರೆ ಯಾವುದು ಬೆಡ್ ಸಿಗಲಿಲ್ಲ, ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ಕೊಳ್ಳಿಲ್ಲ, ವೈದ್ಯರು ಚಿಕಿತ್ಸೆ ನೀಡಿಲ್ಲ ಅನ್ನೋ ಆರೋಪ ಮಾಡ್ತಿದ್ದಾರೆ. ಕೋವಿಡ್ ಟೆಸ್ಟ್ ಮಾಡಿಸ್ಕೊಂಡು ಬನ್ನಿ ಅಂತ ವೈದ್ಯ ಸಿಬ್ಬಂದಿಗಳು ಹೇಳಿದ್ರಂತೆ. ಸಕಾಲಕ್ಕೆ ಚಿಕಿತ್ಸೆ ಸಿಗದೆ ಕಾರ್ನಲ್ಲೇ ರೇಣುಕಾ ಹೆಣ್ಣುಮಗಳು ಸಾವನ್ನಪ್ಪಿದ್ದಾರೆ. ಹಾಗಾಗಿ ವೈದ್ಯರ ನಿರ್ಲಕ್ಷ್ಯ ಇದು ಅಂತ ಕುಟುಂಬಸ್ಥರು ಇದೀಗ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಆಸ್ಪತ್ರೆ ಸಿಬ್ಬಂದಿಗಳ ವಿರುದ್ಧ ಪೋಷಕರು ಇದೀಗ ಅಸಮಾಧಾನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜ್ಯದಲ್ಲಂತೂ ಕೊರೋನಾ ಲಸಿಕೆ ಅಭಾವ ಇದ್ದೇ ಇದೆ. ರಾಜ್ಯ ಸರ್ಕಾರಕ್ಕೆ ಇದೀಗ ಹೈಕೋರ್ಟ್ ನಿರ್ದೇಶನ ಕೊಟ್ಟಿದ್ದಾರೆ, ನೀಲನಕ್ಷೆಯನ್ನು ರೂಪಿಸಬೇಕು, ಬ್ಲೂ ಪ್ರಿಂಟ್ ತಯಾರು ಮಾಡಿ. ನಾಳೆ ಡೆಡ್ ಲೈನ್ ಅಂದರೆ ಮೇ 13 ತಾರೀಕು. ನೀವು ಏನು ಮಾಡ್ತೀರಾ, ನೀವು ತೆಗೆದುಕೊಳ್ಳುವ ಕ್ರಮಗಳೇನು ಅದನ್ನು ಹೈಕೋರ್ಟ್ಗೆ ತಿಳಿಸಬೇಕು ಅನ್ನುವಂಥ ಇನ್ಸ್ಟ್ರಕ್ಷನ್ಸನ್ನು, ನಿರ್ದೇಶನವನ್ನು ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ಕೊಟ್ಟಿದೆ. ಬ್ರೇಕಿಂಗ್ ನ್ಯೂಸ್. ಎರಡನೇ ಡೋಸ್ಗೆ 26 ಲಕ್ಷ ಜನ ಕಾಯ್ತಿದ್ದಾರೆ. ನೀವು ಯಾವಾಗ ಕೊಡ್ತೀರಾ, ಏನ್ ನಿಮ್ಮ ಪ್ಲಾನು? ಸರ್ಕಾರದ ಬಳಿ ಕೇವಲ 9,37,000 ಡೋಸ್ ಇದೆ. ಈಗ ಪರಿಸ್ಥಿತಿ ಹೇಗೆ ನೀವು ನಿಭಾಯಿಸ್ತೀರಾ ಅಂತ ಹೈಕೋರ್ಟ್ ಪ್ರಶ್ನೆ ಮಾಡಿದೆ. ಜೊತೆಗೆ 18-44 ವರ್ಷ ಅವ್ರಿಗೆ ಶುರು ಮಾಡಬೇಕಲ್ಲ, ಈಗಾಗಲೇ ಚಾಲನೆ ಕೊಟ್ಟಿದ್ರಲ್ಲ, ಯಾವಾಗ ಸಿಗುತ್ತೆ, ಏನ್ ನಿಮ್ಮ ಪ್ಲಾನು? ಕೇವಲ ಚಾಲನೆ ಕೊಟ್ಟು ಸುಮ್ಮನಾದರೆ ಹೇಗೆ? ಸರ್ಕಾರ ಏನೆಲ್ಲ ವ್ಯವಸ್ಥೆ ಮಾಡಿಕೊಂಡಿದೆ? ಕೊರೋನಾ ಸೋಂಕು ಹೆಚ್ಚುತ್ತಾ ಇದ್ರೂ ಅಭಾವ ಸೃಷ್ಟಿಯಾಗಿದೆ, ಹಾಗಾಗಿ ಲಸಿಕೆ ಅಭಿಯಾನಕ್ಕೆ ಅರ್ಥ ಇಲ್ಲ. ನಾಳೆಯೊಳಗೆ ನೀಲನಕ್ಷೆಯನ್ನು ರೂಪಿಸಿ, ಅಂದರೆ ಮೇ 13 ರೂಪಿಸಿ ಅಂತ ನೆನ್ನೆ ಕೊಟ್ಟಿದ್ದು, ನೆನ್ನೆ ಸಂಜೆ ಬಂತಿದ್ದು. ಹೈಕೋರ್ಟ್ ಇದೀಗ ರಾಜ್ಯ ಸರ್ಕಾರಕ್ಕೆ ನಿರ್ದೇಶನವನ್ನು ಕೇಳಿದೆ. ನೀವು ಬ್ಲೂ ಪ್ರಿಂಟನ್ನು ರೆಡಿ ಮಾಡಿ, ನೀವು ಹೇಗೆ ಅದನ್ನು ಅನುಷ್ಠಾನಕ್ಕೆ ತರ್ತೀರಿ ನಮಗೆ ಹೇಳಿ, ನಿಮ್ಮ ಮುಂದಿನ ನಡೆ ನೀವೇನೇನು ಮಾಡ್ತೀರಿ ಅದೆಲ್ಲವನ್ನು ಕೂಡ ನಮಗೆ ತಿಳಿಸ್ಬೇಕು ನೀವು ಅಂತ ಇದೀಗ ಹೈಕೋರ್ಟ್ ರಾಜ್ಯ ಸರ್ಕಾರಕ್ಕೆ ನಿರ್ದೇಶನವನ್ನು ಕೇಳಿದೆ. ಈಗ ರಾಜ್ಯ ಸರ್ಕಾರದವರು ಹೇಗೆ ಮಾಡ್ತಾರೆ ಪ್ಲಾನಿಂಗು, ಅದು ಇಂಪಾರ್ಟೆಂಟು. ಈಗಿಲ್ಲ ತಾನೇ, ಯಾವಾಗ ಬರುತ್ತೆ, ಹೇಗೆ ಅದನ್ನು ಕೊಡ್ತೀರಿ, ಎಷ್ಟು ದಿನದೊಳಗೆ ಕೊಟ್ಟು ಮುಗಿಸ್ತೀರಿ, ಸೆಕೆಂಡ್ ಡೋಸನ್ನು ಎಷ್ಟು ದಿನದೊಳಗೆ ಕೊಡ್ತೀರಿ, ಯಾಕೆಂದರೆ 26 ಲಕ್ಷ ಜನ ಕಾಯ್ತಿದ್ದಾರೆ. ಅದಾದಮೇಲೆ 18-44 ಆ ಏಜ್ ಗ್ರೂಪರ್ ಯಾವಾಗ ಶುರು ಮಾಡ್ತೀರಿ, ಹೇಗಿದೆ ಪ್ಲಾನು, ಇದನ್ನು ನಾಳೆ ಒಳಗೆ ಹೈಕೋರ್ಟ್ಗೆ ರಾಜ್ಯ ಸರ್ಕಾರ ತಿಳಿಸ್ಬೇಕು. ಮತ್ತಷ್ಟು ಮಾಹಿತಿ ನ್ಯೂಸ್ 18 ಪೊಲಿಟಿಕಲ್ ಬ್ಯೂರೋ ಚೀಫ್ ಚಿದಾನಂದ ಪಟೇಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಪಟೇಲ್ ರೇ. ವೆರಿ ಗುಡ್ ಮಾರ್ನಿಂಗ್ ಹರೀಶ್ ನಗರ. ನಂಗೆ ಅರ್ಥನೇ ಆಗಲ್ಲ, ಪ್ರತಿ ಸರಿ ಯಾಕೆ ಹೈಕೋರ್ಟ್ ಮೂಲಕನೇ ಎಲ್ಲ ಇನ್ಸ್ಟ್ರಕ್ಷನ್ ರಾಜ್ಯ ಸರ್ಕಾರಕ್ಕೆ ಹೋಗ್ಬೇಕಾ? ರಾಜ್ಯ ಸರ್ಕಾರ ಯಾಕೆ ಪ್ರೊಯಾಕ್ಟಿವ್ನೆಸ್ ತೋರಿಸ್ತಿಲ್ಲ, ಯಾಕೊಂದು ಲೇಔಟ್ ಮಾಡ್ಕೋತಿಲ್ಲ ಇವರು ಅಂತ? ಹರೀಶ್ ನಾಗರಾಜ್, ಸರ್ಕಾರ ತನ್ನ ಇಚ್ಛಾಶಕ್ತಿಯನ್ನ ಮರೆತ್ರೆ ಅನಿವಾರ್ಯವಾಗಿ ಹೈಕೋರ್ಟ್ ಕೂಡ ಮಧ್ಯ ಪ್ರವೇಶ ಮಾಡುತ್ತೆ ಅನ್ನೋದಕ್ಕೆ ಇದು ಸ್ಪಷ್ಟವಾದ ಸಾಕ್ಷಿ. ಸಂವಿಧಾನದಲ್ಲಿ ಹೈಕೋರ್ಟ್ ಮಧ್ಯಪ್ರವೇಶ ಮಾಡಲಿಕ್ಕೆ ಅವಕಾಶ ಕೂಡ ಇರುವಂತದ್ದು. ಮತ್ತು ರಾಜ್ಯದಲ್ಲಿ ನಾವು ಗಮನಿಸಬಹುದು, ಚಾಮರಾಜನಗರ ಪ್ರಕರಣ ದುರಂತ ಆದ ಕೂಡಲೇ ಹೈಕೋರ್ಟ್ ಮಧ್ಯಪ್ರವೇಶ ಮಾಡಿ ನ್ಯಾಯಮೂರ್ತಿಗಳ ನೇಮಕದಲ್ಲಿ ಆಯೋಗವನ್ನು ರಚನೆ ಮಾಡಿತು. ಆಗ ಸರ್ಕಾರ ಎಚ್ಚೆತ್ತುಕೊಳ್ತು, ಒಂದ್ ಕಡೆ ಕೋರ್ಟ್ ಆದೇಶ ಮಾಡಿದ ಬೆನ್ನಲ್ಲೇ ಏಕಸದಸ್ಯ ನ್ಯಾಯ ಆಯೋಗವನ್ನ ಸರ್ಕಾರ ರಚನೆ ಮಾಡಿತು. ಇದೀಗ
ಲಸಿಕೆ ವಿಚಾರದಲ್ಲೂ ಕೂಡ ಸರ್ಕಾರದ ಹೈಕೋರ್ಟ್ ನ ಕೆಂಗಣ್ಗೆ ಸರ್ಕಾರ ಗುರಿ ಹಾಕಿದೆ. ಯಾಕಂತ ಹೇಳಿದ್ರೆ 18-45 ಅವರಿಗೆ ಉಚಿತವಾಗಿ ಲಸಿಕೆಯನ್ನು ಕೊಡೋದಾಗಿ ಸರ್ಕಾರ ಘೋಷಣೆಯನ್ನು ಮಾಡಿತ್ತು. ಇದೀಗ ರಾಜ್ಯದಲ್ಲಿ ಲಸಿಕೆ ಕೊರತೆ ಇರುವಂತದ್ದು ಕಣ್ಣು ಮುಂದೆ ಇರುವಂತದ್ದು. ಇನ್ನೂ ಕೂಡ ಈ ಕ್ಷಣ ಕೂಡ 3 ಕೋಟಿ ಲಸಿಕೆಗೆ ಸರ್ಕಾರ ಈಗಾಗಲೇ ಏನು ಆರ್ಡರ್ ಅನ್ನು ಕೊಟ್ಟಿದೆ ಅಂತ ಹೇಳಿದ್ರೆ, ಆದ್ರೂ ಕೂಡ ಲಸಿಕೆ ಕೂಡ ಇನ್ನೂ ಬರ್ತಿಲ್ಲ, ಸ್ಟಾಕ್ ಇಲ್ಲ ಎಂಬ ಮಾಹಿತಿ ಕೂಡ ಬರ್ತಿದೆ. ಕಳೆದ ವಾರವಷ್ಟೇ 1 ಕೋಟಿ ಲಸಿಕೆ ರಾಜ್ಯಕ್ಕೆ ಬರಬೇಕಾಗಿತ್ತು. ಆದ್ರೆ ಈಗ ಮೇ 3ನೇ ವಾರದಲ್ಲಿ ಸುಮಾರು 3 ಕೋಟಿಯಷ್ಟು ಲಸಿಕೆ ರಾಜ್ಯಕ್ಕೆ ಬರುತ್ತೆ ಅಂತ ಹೇಳಿ ಈಗಾಗಲೇ ಆರೋಗ್ಯ ಸಚಿವರಾಗಿರುತ್ತ ಡಾಕ್ಟರ್ ಸುಧಾಕರ್ ಅವರು ಹೇಳಿದ್ರು. ಆದ್ರೆ ಇನ್ನೂ ಕೂಡ 1 ವಾರ ತಡವಾದ ಸಾಧ್ಯತೆ ಇದೆ. ಆದ್ರೆ ಎಲ್ಲೊಂದ್ ಕಡೆ ಲಸಿಕೆಯನ್ನ ಕೊಟ್ಟಿದ್ರಿಂದ ಒಂದಷ್ಟು ಸೋಂಕಿನ ಪ್ರಮಾಣವನ್ನ ತಗ್ಗಿಸಬಹುದು ಅನ್ನೋದು ಕೂಡ ಹೈಕೋರ್ಟ್ ಅಭಿಪ್ರಾಯ ಆಗಿದೆ. ಒಟ್ಟಾರೆ ಲಸಿಕೆ ವಿತರಣೆ ಮತ್ತು ಲಸಿಕೆ ಸಂಬಂಧಪಟ್ಟ ಹಾಗೆ ಇವತ್ತು ಅಡ್ವೊಕೇಟ್ ಜನರಲ್ ಆಗಿರ್ತಕ್ಕಂತ ಪ್ರಭುಲಿಂಗ ನಾವಡಗಿ ಅವರು ಸರ್ಕಾರ ಏನ್ ಮಾಡುತ್ತೆ, ಲಸಿಕೆಗೆ ಏನ್ ಪ್ಲಾನ್ ಮಾಡಿದೆ, ಎಷ್ಟು ತರ್ತದೆ, ಯಾವಾಗ ಲಸಿಕೆ ಕೊಡ್ಲಿಕ್ಕೆ ಆರಂಭ ಮಾಡುತ್ತೆ ಮತ್ತು ಸರ್ಕಾರ ಏನೇನು ನಿರ್ಲಕ್ಷ್ಯ ತಯಾರು ಮಾಡ್ತಾರೆ ಅಂತ. ಥ್ಯಾಂಕ್ ಯು ಸರ್. ಬ್ರೇಕಿಂಗ್ ನ್ಯೂಸ್. ದೇಶಾದ್ಯಂತ ಕೊರೋನಾ ಸೋಂಕು ಹೆಚ್ಚಾಗ್ತಾ ಇದೆ, ಸಾವಿನ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಗ್ತಾ ಇದೆ, ಮಗದೊಂದ್ ಕಡೆ ವ್ಯಾಕ್ಸಿನೇಷನ್ ಕೊರತೆ ಎದುರಾಗ್ತಾ ಇದೆ, ಇನ್ನೊಂದ್ ಕಡೆ ಆಕ್ಸಿಜನ್ ಸಪ್ಲೈಗಳು ಕಡಿಮೆ ಆಗ್ತಾ ಇದೆ, ಜನ ಒದ್ದಾಡ್ತಿದ್ದಾರೆ, ಬೆಡ್ ವೆಂಟಿಲೇಟರ್ಸ್ಗಳು ಹೇಗೆ ಕಂಟ್ರೋಲ್ ಮಾಡಬೇಕು, ಲಾಕ್ಡೌನ್ ಆಗಿದೆ, ಜನತಾ ಕರ್ಫ್ಯೂ ಆಗಿದೆ, ವೀಕೆಂಡ್ ಲಾಕ್ಡೌನ್ ಆಗಿದೆ ಹಲವಾರು ಕಡೆ, ಅದೆಲ್ಲ ಹೇಗೆ ಕೆಲಸ ಮಾಡ್ತಿದೆ, ಕಂಟ್ರೋಲ್ ಆಗ್ತಿದೆಯಾ ಇಲ್ವಾ, ಇನ್ನೇನ್ ಮಾಡಬೇಕು, ವಾಟ್ ನೆಕ್ಸ್ಟ್, ಈ ತರದ ಎಲ್ಲ ಮಾತುಕತೆಗೆ ಇದೀಗ ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕೆ, ವಾಟ್ ನೆಕ್ಸ್ಟ್ ಮುಂದಿನ ಸ್ಟ್ರಾಟಜಿಗಳನ್ನ ಡಿಸೈನ್ ಮಾಡೋದಕ್ಕೆ ಇವತ್ತು ಸಂಪುಟ ಸಭೆ ಕರೆದಿದ್ದಾರೆ ಪ್ರಧಾನಮಂತ್ರಿಗಳು. ಗೃಹ ಸಚಿವ ಅಮಿತ್ ಶಾ ಅವರಿಂದ ಮೋದಿಗೆ ವರದಿ ಸಲ್ಲಿಕೆ ಆಗುತ್ತೆ. 3ನೇ ಹಂತದ ಲಸಿಕೆ ಅಭಿಯಾನ, ಲಸಿಕೆ ಕೊರತೆ ಬಗ್ಗೆ ಚರ್ಚೆ ನಡೆಸ್ತಾರೆ. ಆಸ್ಪತ್ರೆಗಳು, ಬೆಡ್, ICU, ಆಕ್ಸಿಜನ್ ಕೊರತೆ ಎಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡೋರಿದ್ದಾರೆ ಆರೋಗ್ಯ ಸಚಿವ ಡಾಕ್ಟರ್ ಹರ್ಷವರ್ಧನ್. ಸೇನಾ ಆಸ್ಪತ್ರೆಗಳು ವೆರಿ ಕ್ರೂಷಿಯಲ್, ಇದು ವಾಯುಸೇನೆಯಿಂದ ಆಕ್ಸಿಜನ್ ಹೇಗೆ ಸಪ್ಲೈ ಆಗ್ತಾ ಇದೆ, ಎಲ್ಲ ರೆಡಿಯಾಗಿರುವಂತಹ ಕೋವಿಡ್ ಸೆಂಟರ್ಗಳ ವರದಿ ಏನು, ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಈ ವರದಿಯನ್ನು ರಾಜನಾಥ್ ಸಿಂಗ್ ಅವರು ಕೊಡ್ತಾರೆ. ರೆಮ್ಡಿಸಿವಿರ್ ಬೇಡಿಕೆ, ಅದರ ಪೂರೈಕೆ, ಇದ್ರ ಬಗ್ಗೆ ರಾಸಾಯನಿಕ ಗೊಬ್ಬರ ಸಚಿವರಾದಂತಹ ಡಿ ವಿ ಸದಾನಂದ ಗೌಡರು ವರದಿಯನ್ನು ಕೊಡೋರಿದ್ದಾರೆ. ಆಕ್ಸಿಜನ್ ಎಕ್ಸ್ಪ್ರೆಸ್ ಬಗ್ಗೆ ಪಿಯೂಷ್ ಗೋಯಲ್, ಕೇಂದ್ರ ರೈಲ್ವೆ ಸಚಿವ, ವರದಿಯನ್ನು ಕೊಡೋರಿದ್ದಾರೆ. ಎಲ್ಲ ಸಚಿವರಿಂದಲೂ ಎಲ್ಲ ಮಾಹಿತಿಯನ್ನು ಪಡೆದು ತದನಂತರ ನಿರ್ಧಾರ ಮಾಡ್ತಾರೆ ಇವತ್ತು. ಹಾಗಾಗಿ ವೆರಿ ಕ್ರೂಷಿಯಲ್, ಇವತ್ತು ಬೆಳಗ್ಗೆ 11 ಗಂಟೆಗೆ ಸಂಪುಟ ಸಚಿವರ ಸಭೆ ಕರೆದಿದ್ದಾರೆ ಪ್ರಧಾನಿ ಮೋದಿಯವರು. ಇವತ್ತು ಅವರು ತೆಗೆದುಕೊಳ್ಳುವ ನಿಲುವು ಮುಂಬರುವ ದಿವಸದಲ್ಲಿ ಆಯಾ ರಾಜ್ಯಗಳಿಗೆ, ಎಸ್ಪೆಷಲಿ ಕರ್ನಾಟಕದ ನಾವು ಕೂಡ ಎದುರು ನೋಡ್ತಿದ್ದೀವಿ, ಕೇಂದ್ರದಿಂದ ಆಗಬೇಕಾಗಿರುವಂಥ ಒಂದಷ್ಟು ಸಹಾಯ ಬೇಕೇ ಬೇಕು ಮುಂದಿನ ದಿನದಲ್ಲಿ ಕಂಟ್ರೋಲ್ ಮಾಡೋದಕ್ಕೆ. ಹಾಗಾಗಿ ಏನೇನು ಡೈರೆಕ್ಷನ್ಸ್ಗಳನ್ನು ಕೊಡ್ತಾರೆ, ಏನೇನು ಮುಂದಿನ ದಿನದಲ್ಲಿ ಕೇಂದ್ರ ಸರ್ಕಾರ ಆಯಾ ರಾಜ್ಯಗಳಿಗೆ ಸವಲತ್ತುಗಳನ್ನು ಕೊಡ್ತಾರೆ, ಇದೆಲ್ಲವೂ ಕೂಡ ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧಾರ ಆಗುವ ಎಲ್ಲ ಸಾಧ್ಯತೆ ಇದೆ. ಇಲ್ಲಿಗೆ ಈ ಮುಂಜಾನೆಯ ಈ ಕ್ಷಣದ ನ್ಯೂಸ್ ಮುಗಿಸಿ ನಾನು ಹೋಗಿ ಬರ್ತೀನಿ. ಸ್ಟುಡಿಯೋಯಿಂದ ಹೊರಗೋಗ್ತಿದ್ದೀನಿ ಅಂದಮೇಲೆ ಅಫ್ಕೋರ್ಸ್ ಮಾಸ್ಕ್ ಅಂತೂ ಹಾಕೊಂಡೇ ಹಾಕೋತೀನಿ. ಮನೆಯಿಂದ ಹೊರಗೋಗ್ತಿದ್ದೀರಾ, ಮಾಸ್ಕ್ ಹಾಕೊಳ್ಳೋದನ್ನು ಮಾತ್ರ ಮಿಸ್ ಮಾಡಬೇಡಿ. ಹೊರಗಡೆ ಹೋದ್ಮೇಲೆ ಸಾಮಾಜಿಕ ಅಂತರ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಲೇಬೇಕು, ಅದ್ರ ಜೊತೆಗೆ ಆವಾಗವಾಗ ಸ್ಯಾನಿಟೈಸ್ ಮಾಡ್ಕೋತಾ ಇರಿ. ಮತ್ತೆ ಸಿಗ್ತೀನಿ ಮುಂದಿನ ನ್ಯೂಸ್ಗಳಲ್ಲಿ. ಆದರೆ ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. 1 2 3 ಬಿಗ್ ಬ್ರೇಕಿಂಗ್.